ॐ श्री गणेशाय नमः ॐ श्री गुरुभ्यो नमः नमः सूर्याय चंद्रा मंगला बुधाय च गुरु शुक्र शनिभ्यश्च राहवे केतवे नमः नमस्ते ಆಸ್ಟ್ರೋ ಆಚಾರ್ಯ ಗುರುಜಿ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಹಾಗೂ ನಿತ್ಯ ರಾಶಿ ಭವಿಷ್ಯ ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ. ಇವತ್ತು ಯಾರ್ಯಾರು ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ತಾರೋ ಬರ್ತ್ಡೇ ಶುಭಾಶಯಗಳು, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಜೊತೆಗೆ ಯಾರ್ಯಾರು ವಿವಾಹ, ವಾರ್ಷಿಕ ಮಹೋತ್ಸವ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸಲಾಗಿರೋದು ಹಾರ್ದಿಕ ಶುಭಾಶಯ ಕೋರ್ತಾ ಇವತ್ತು ಜೂನ್ 13 ಮಂಗಳವಾರದ ನಿತ್ಯರಾಶಿ ಭವಿಷ್ಯವನ್ನು ಅವಲೋಕಿಸೋಣ. ಮೊದಲಿಗೆ ಪಂಚಾಂಗ ವಿಚಾರ. ಸ್ವಭಕ್ರ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸದ ಬಹುಳ ದಶಮಿ ತಿಥಿ ಅಥವಾ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿ, ಜೊತೆಗೆ ಸೌರಮಾನದ ಅನುಸಾರ ವೃಷಭ ಅಥವಾ ವೈಯಾಶಿ ತಿಂಗಳಿನ ಅಥವಾ ಭೇಷ ತಿಂಗಳಿನ 30ನೇ ದಿನ, ಸೌರಮಾನದ 30ನೇ ದಿನ ಆಗಿರುತ್ತೆ. ಅವನು ಈ ದಿನದ ನಕ್ಷತ್ರವು ರೇವತಿ ನಕ್ಷತ್ರ, ಈ ದಿನದ ಯೋಗವು ಸೌಭಾಗ್ಯ ಯೋಗ, ಈ ದಿನದ ಕರ್ಣ ಭದ್ರಕರ್ಣ. ಇನ್ನು ಈ ದಿನ ಸೂರ್ಯ ಉದಯ ಕಾಲವು ಬೆಳಿಗ್ಗೆ 5:53, ಸೂರ್ಯ ಅಸ್ತಕಾಲ ಸಾಯಂಕಾಲ 6:46. ಇನ್ನು ಈ ದಿನದ ರಾಹುಕಾಲದ ಅವಧಿ, ಮಂಗಳವಾರದ ರಾಹುಕಾಲದ ಅವಧಿ 3:32-5:09. 3:32-5:09 ಇದು ಸೂರ್ಯೋದಯದ ವ್ಯತ್ಯಾಸಕ್ಕೆ ಅನುಗುಣವಾಗಿ ಹೊಂದಿಸಲ್ಪಟ್ಟದ ರಾಹುಕಾಲದ ಅವಧಿಯಾಗಿರುತ್ತೆ. ಇನ್ನು ಈ ದಿನದ ಮಹಾನಕ್ಷತ್ರ ಅಥವಾ ಮಳೆ ನಕ್ಷತ್ರವು ಈಗ ಮೃಗಶಿರ ನಕ್ಷತ್ರದ ಮಳೆ ಆಗಿರುತ್ತೆ. ಮೃಗಶಿರ ನಕ್ಷತ್ರದ 2ನೇ ಪಾದದ ಮಳೆ ಆಗುವಂಥದ್ದು. ಇನ್ನು ಈ ದಿನ ಏರ್ಪಡುವಂತಹ ಪಂಚಾಂಗದ ಅನುಸಾರ ಅಥವಾ ಕುಂಡಲಿ ಅನುಸಾರ ಏರ್ಪಡುವಂಥ ಶುಭ ಯೋಗಗಳು ಗಜಕೇಸರಿ ಯೋಗ, ಸುನಭ ಯೋಗ, ಪರ್ವತ ಯೋಗ, ನೀಚಭಂಗ ರಾಜಯೋಗ ಮತ್ತು ದ್ವಿಗ್ರಹ ಯೋಗಗಳೆಂಬ ಯೋಗಗಳು ಈ ದಿನ ಏರ್ಪಡುತ್ತಿವೆ. ಇವೆಲ್ಲವೂ ಈ ದಿನದ ಪಂಚಾಂಗ ವಿಚಾರ ಆಯಿತು. ಇನ್ನು ಈ ದಿನ ದಶಮಿ ತಿಥಿ, ಜೊತೆಗೆ ಈ ದಿನದ ರೇವತಿ ನಕ್ಷತ್ರ ಸಾಧ್ಯವಾಗಿರೋದ್ರಿಂದ ಹೆಚ್ಚಿನ ಎಲ್ಲ ಕಾರ್ಯಗಳನ್ನು ಇದನ್ನು ಮಾಡ್ಬೋದು. ಕೃಷಿ ವಿಚಾರ, ವ್ಯಾಪಾರ, ಉದ್ಯೋಗದ ವಿಚಾರ, ಕೈಗಾರಿಕೆಗಳ ವಿಚಾರ ಅಥವಾ ಉಳುಮೆ, ಬಿತ್ತನೆ ಇನ್ನಿತರ ಕಾರ್ಯಗಳಿಗೆಲ್ಲ ಇದು ಉತ್ತಮವಾದ ದಿನ ಆಗಿದೆ. ಇನ್ನು ಶುಭ ಸಮಾರಂಭಗಳನ್ನು ಹೆಚ್ಚಿನವರು ಮಂಗಳವಾರ ದಿನ ಆಯೋಜಿಸುವುದಿಲ್ಲ. ಹಾಗಾಗಿ ಸಾಮಾನ್ಯವಾದ ಕೆಲಸಗಳಿಗೆಲ್ಲ ಈ ದಿನ ಶುಭ ದಿನ ಆಗಿರುತ್ತೆ. ಇವೆಷ್ಟು ಪಂಚಾಂಗ ವಿಚಾರ ತಿಳ್ಕೊಂಡಿದ್ದಾಯಿತು. ಇನ್ನು ಈಗ ನಾವು ರಾಶಿ ಭವಿಷ್ಯವನ್ನು ಅವಲೋಕಿಸೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈ ಮಂಗಳವಾರ ಶುಭ ಮಂಗಳಕಾರಕವಾಗಿದೆ. ಯಶಸ್ಸು, ಕೀರ್ತಿ, ಲಾಭ, ಜಯ ಸಿಗುತ್ತೆ. ನಿಷ್ಠಾರ್ಥಗಳು ಸಿದ್ಧಿಯಾಗುವಂಥದ್ದು, ಲಾಭಗಳು ಬರುವಂಥದ್ದು, ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥದ್ದು, ನಿಮ್ಮ ನಿಮ್ಮ ವೃತ್ತಿನೋ ವ್ಯಾಪಾರನೋ ಉದ್ಯೋಗದಲ್ಲಿ ಅದರಲ್ಲಿ ಪ್ರಗತಿಯ ಲಕ್ಷಣಗಳು ಕಾಣುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸಹ ಒಂದು ಅನುಕೂಲವಾದ ವಾತಾವರಣ, ಅಪೇಕ್ಷೆ ಪಟ್ಟಂಥ ಸೀಟುಗಳು ಸಿಗುವಂಥ ಯೋಗ. ಇನ್ನು ಯಾರ್ಯಾರು ಈ ಯುವಕರು, ಸಾಧಕರು ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ ಸ್ಪೋರ್ಟ್ಸಲ್ಲೆಲ್ಲ ಅಥ್ಲೆಟಿಕ್ಸ್ ಮುಂತಾದಲ್ಲಿ ಇರೋರಿಗೆ ಅವರಿಗೆ ಸಹ ಉತ್ತಮವಾದ ಅವಕಾಶಗಳು ಬರುವಂಥದ್ದು, ಉತ್ತಮವಾದ ತರಬೇತಿ ಅವಕಾಶ ಅಥವಾ ಹೆಚ್ಚಿನ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಕೆಲವರಿಗೆ ಬಹುಮಾನಗಳು, ಸನ್ಮಾನಗಳು ಆಗುವಂಥದ್ದು. ಇನ್ನು ಇದಲ್ಲದೆ ವ್ಯಾಪಾರ, ವೃತ್ತಿ ವ್ಯಾಪಾರ ಮಾಡೋರಿಗೆ, ಕೃಷಿ ಚಟುವಟಿಕೆಯವರಿಗೆ, ಇಂಡಸ್ಟ್ರಿ ನಡೆಸುವವರು ಅಥವಾ ಸ್ವಂತವಾದ ಉದ್ಯಮ, ಗೃಹೋದ್ಯಮ ಯಾವುದು ಮಾಡುವವರಿಗೆ ಸಹ ಈ ದಿನ ಅವರವರ ವೃತ್ತಿಯಲ್ಲಿ ಕ್ಷೇತ್ರದಲ್ಲಿ ತುಂಬ ಒಂದು ಪ್ರಗತಿ ದಿನ ಇದೆ. ನಿಮ್ಮ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು, ನಿಮ್ಮ ಹಣಕಾಸಿನ ಸಮಸ್ಯೆ ಈಗ ಸುಲಭವಾಗಿ ಪರಿಹಾರ ಆಗುವಂಥದ್ದು, ಸಾಲಗಳು ತೀರುವಳಿ ಆಗುವಂಥದ್ದು, ಹೆಚ್ಚಿನ ಎಲ್ಲ ಶುಭ ಫಲಗಳು ನಿಮಗೆ ಮೇಷರಾಶಿಯವರಿಗೆ ಆಗಲಿವೆ. ಗೃಹಿಣಿಯರು, ಮಹಿಳೆಯರು, ಮಕ್ಕಳಿಗೆ ಸಹ ಉತ್ತಮವಾದ ಫಲ, ಉತ್ತಮವಾದ ಆರೋಗ್ಯ, ಉತ್ತಮವಾದ ಮನಸ್ಥಿತಿ ಎಲ್ಲ ಚೆನ್ನಾಗಿರುತ್ತೆ. ಈ ದಿನ ನಿಮಗೆ ಚಂದ್ರ ಅನುಗ್ರಹ ಇರುತ್ತೆ, ಬುಧನ ಅನುಗ್ರಹ ಇರುತ್ತೆ, ಜೊತೆಗೆ ಶುಕ್ರ ಅನುಗ್ರಹ, ಜೊತೆಗೆ ಶನಿ ಮಹಾರಾಜರು ನಿಮಗೆ ಈ ವರ್ಷವಿಡೀ ಪೂರಕವಾಗೇ ಇದ್ದಾರೆ. ಹಾಗಾಗಿ ಆ ಒಂದು 4 ಗ್ರಹಗಳು ನಿಮಗೆ ಆಶೀರ್ವಾದ ಮಾಡ್ತಾ ಇವೆ. ಇನ್ನು ಮೇಷರಾಶಿಯವರು ಈ ದಿನ ಬಳಸುವ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 2, 5, 6, 8 2, 5, 6, 8 ನಂಬರ್ಗಳನ್ನು ಬಳಸಿಕೊಂಡು ಎಲ್ಲ ಮೇಷರಾಶಿಯರಿಗೆ ಈ ದಿನ ಶುಭದಾಯಕವಾಗಲಿ. ಆ ಬಳಿಕ ವೃಷಭ ರಾಶಿ. ವೃಷಭ ರಾಶಿಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ನಿಮ್ಮ ಹಣಕಾಸು ವಿಚಾರ, ಆರೋಗ್ಯ ವಿಚಾರ ಎಲ್ಲ ನಾರ್ಮಲಾಗಿರುತ್ತೆ. ಯಾಕಂದರೆ ಅಲ್ಲಿ ಶುಕ್ರ ಅನುಗ್ರಹ ಇರುತ್ತೆ, ನಿಮಗೆ ಕೇತುನ ವಿಶೇಷವಾದ ಅನುಗ್ರಹ, ಮಂಗಳನ ಅನುಗ್ರಹ ಎಲ್ಲ ಇರುತ್ತೆ. ವ್ಯಾಪಾರ, ಉದ್ಯೋಗ ವೃತ್ತಿಯಲ್ಲೆಲ್ಲ ನಾರ್ಮಲಾದ ದಿನ ಆಗಿರುತ್ತೆ. ಆದರೆ ಕೆಲವೊಬ್ಬರಿಗೆ ಮಾತಿನ ಚಕಮಕಿ ಬರುವಂಥದ್ದು, ಜಗಳಗಳು ಆಗುವಂಥದ್ದು, ಮನೆಯಲ್ಲಿ ಸಹ ನಿಮ್ಮ ಮನೆ ಮಂದಿಯ ಜೊತೆಗೆ, ತಂದೆ ತಾಯಿ ಜೊತೆಗೆ ಅಥವಾ ಸಹೋದರ ಜೊತೆಗೆ ಬರ್ಬೋದು, ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಬರ್ಬೋದು, ಅಥವಾ ನಿಮ್ಮ ಮೇಲಾಧಿಕಾರಿ ಸಹ ನಿಮ್ಮ ಮೇಲೆ ಯಾವುದಾದ್ರೂ ಆ್ಯಕ್ಷನ್ಗಳನ್ನು ತೆಗೆದುಕೊಳ್ಳುವಂಥದ್ದು ಮುಂತಾದ ಮಾತಿನ ಚಕಮಕಿಗಳು ಬರುತ್ತವೆ. ಇನ್ನು ಸ್ವಲ್ಪ ಇದು ನಮಗೆ ಸುಸ್ತು ಹೆಚ್ಚಾಗುತ್ತೆ, ದೇಹದಲ್ಲಿ ಸ್ವಲ್ಪ ಆಯಾಸ, ಸುಸ್ತು, ಜೊತೆಗೆ ಯಾವುದಾದ್ರೂ ಒಂದು ಅಶುಭ ವಾರ್ತೆಗಳನ್ನು ಅಥವಾ ಒಂದು ದುಃಖದ ಏನಾದ್ರು ಸಂದೇಶಗಳನ್ನು ವಾಗಳನ್ನು ಕೇಳುವಂಥ ಸಾಧ್ಯತೆ ಇದನ್ನ ಇರುತ್ತೆ. ಅಂದರೆ ಎಲ್ರಿಗೂ ಆಗಬೇಕಂತೇನಿಲ್ಲ, ಅವರವರ ವೈಯಕ್ತಿಕ ಕುಂಡಲಿ ಉತ್ತಮ ಚಾರಗಳನ್ನು ಯಾವಾಗಲೂ ಗಮನಿಸಿಕೊಳ್ಳಿ. ಯಾವುದೇ ರಾಶಿಗಿರಲಿ ಇದು ಸರಾಸರಿಯಾದ ಫಲ. ಕೆಲವೊಬ್ಬರಿಗೆ ಅವರಿಗೆ ವೈಯಕ್ತಿಕ ಕುಂಡಲಿ ಉತ್ತಮವಾದ ದಶೆ, ಭುಕ್ತಿ ಇವೆಲ್ಲ ಇದ್ದರೆ ಅಂತಹ ಒಂದು ಅನಿಷ್ಟ ಫಲಗಳಾಗಲಿ, ಕೆಟ್ಟ ಫಲಗಳೇ ಆಗೋದಿಲ್ಲ, ಒಳ್ಳೆಯದಾಗಲಿ ಅಂತ ನಾವು ಸಹ ಹಾರೈಸ್ತೇವೆ. ಹಾಗಾಗಿ ಕೆಲವೊಂದು ವಿಚಾರ ಸ್ವಲ್ಪ ಮುಂದೆಚ್ಚರಿಕೆ ಬೇಕು ಅಂತ ಈ ವಿಚಾರನ ಹೇಳೋದು. ಮುಂಜಾಗ್ರತೆ ಅಂದರೆ ಮಾತಿನಲ್ಲಿ, ಜೊತೆಗೆ ನಿಮ್ಮ ನಿಮ್ಮ ನಡವಳಿಕೆಯಲ್ಲಿ ಸ್ವಲ್ಪ ಮುಂದೆಚ್ಚರಿಕೆ ಇರಲಿ. ಅದರ ಹೊರತು ಆರೋಗ್ಯ, ಮನಸ್ಥಿತಿ, ಜೊತೆಗೆ ಹಣಕಾಸಿನ ಸ್ಥಿತಿ ಎಲ್ಲ ಉತ್ತಮ
ಉತ್ತಮವಾಗಿರುತ್ತೆ. ಈ ದಿನ ವೃಷಭ ರಾಶಿಯವರು ಬಳಸುವಂಥದ್ದು ಉತ್ತಮವಾದ ಬಣ್ಣಗಳಂದರೆ ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಜೊತೆಗೆ ಮಂಗಳನ ಬಣ್ಣವಾದ ಕೆಂಪು ಬಣ್ಣವನ್ನು ಸಹ ನಿಮಗೆ ಈ ಹಿಂದಿನ ಅನುಭವದಲ್ಲಿ ಒಳ್ಳೆಯದಾಗಿದೆ. ಈ ದಿನ ಸಾಧನ ಬಳಸಬಹುದಾಗಿದೆ. ಮಂಗಳನು ಈಗ ನೀಚತ್ವದಲ್ಲಿದ್ದಾನೆ, ಆದರೆ ನಿಮ್ಮ ರಾಶಿಗೆ ಆತನು ಪೂರಕವಾಗಿ ಇದ್ದಾನೆ. ಇನ್ನು ಸಂಖ್ಯೆಗಳು 6 ಮತ್ತು 7, 6 ಮತ್ತು 7 ಬಳಸಿಕೊಳ್ಳಿ. ಹಾಗೆಯೇ ಮಂಗಳನ ಸಂಖ್ಯೆ 9 ನಿಮ್ಮ ಆದ್ಯತೆ ನೋಡಿಕೊಂಡು ಬಳಸ್ಕೊಳ್ಬೋದಾಗಿದೆ. ಎಲ್ಲ ವೃಷಭ ರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಆ ಬಳಿಕ ಮಿಥುನ ರಾಶಿ. ಮಿಥುನ ರಾಶಿಗೆ ಉತ್ತಮ ದಿನ ಆಗಿದೆ, ಯಶಸ್ಸು ಲಾಭ ಸಿಗುವಂಥ ದಿನ, ಮನೆಯಲ್ಲಿ ಶುಭ ವಾರ್ತೆಗಳು ಕೇಳುವಂಥದ್ದು, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಯೋಗ, ದೂರದ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಯೋಗ, ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರಗತಿಯಾಗುತ್ತೆ, ಶಿಕ್ಷಣದಲ್ಲಿ ಅವರಿಗೆ ಉತ್ತಮವಾದ ಆಸಕ್ತಿ ಬರುತ್ತೆ, ಅಥವಾ ಕೆಲವೊಬ್ಬರಿಗೆ ಆ ಶಿಕ್ಷಣದಲ್ಲಿ ಒಂದು ಉತ್ತಮವಾದ ಪ್ರೈಸ್ಗಳು ಬಹುಮಾನಗಳು ಬರುವಂಥದ್ದು, ಅಥವಾ ನಿಗದಿತವಾದ ಯಾವುದೋ ಅಪೇಕ್ಷೆ ಪಟ್ಟ ಸೀಟುಗಳು ಸಿಗುವಂಥ ಯೋಗ ಇರುತ್ತೆ. ಅದಲ್ಲದೆ ಬೇರೆ ಬೇರೆ ವ್ಯಾಪಾರ ವೃತ್ತಿ ಉದ್ಯೋಗ ಮಾಡೋರಿಗೆ ಸಹ ಮಿಥುನ ರಾಶಿಯವರಿಗೆ ಈ ದಿನ ಶುಭ ಫಲ ಆಗಲಿದೆ. ಉದ್ಯೋಗದಲ್ಲಿ ಪ್ರಗತಿ, ಕೆಲವರಿಗೆ ಬಡ್ತಿ ಸಿಗ್ಬೋದು, ಇನ್ಕ್ರಿಮೆಂಟ್ ಸಿಗ್ಬೋದು, ಅಥವಾ ಕೆಲವರಿಗೆ ಉದ್ಯೋಗನೇ ಹೊಸದಾಗಿ ಸಿಗುವಂಥ ಯೋಗ ಅಂದರೆ ಹೊಸ ನೌಕರಿಗೆಲ್ಲ ಪ್ರಯತ್ನ ಪಡೆದ್ರೆ ಜಾಬ್ ಹಂಟಿಂಗ್ ಮಾಡಿದರೆ ಮಿಥುನ ರಾಶಿಯವರಿಗೆ ಆ ವಿಚಾರದಲ್ಲಿ ಉತ್ತಮ ಫಲ ಇದೆ. ಗುರು ಅನುಗ್ರಹ, ಚಂದ್ರ ಅನುಗ್ರಹ, ಜೊತೆಗೆ ಬುಧನು ಪೂರಕ, ಶುಕ್ರನು ಪೂರಕವಾಗಿದ್ದಾನೆ. ಹಾಗಾಗಿ ಆ 4 ಶುಭಗ್ರಹಗಳು ನಿಮಗೆ ಇದನ್ನು ಆಶೀರ್ವಾದ ಮಾಡೋದ್ರಿಂದ ಹೆಚ್ಚಿನ ಶುಭಫಲಗಳ ನಿರೀಕ್ಷೆ ನಿಮಗೆ ಇದೆ. ವ್ಯಾಪಾರಿಗಳಿಗೆ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಕಲಾವಿದರು ಅಥವಾ ಟಿವಿ ಮಾಧ್ಯಮ, ಸಿನಿಮಾ ಮಾಧ್ಯಮದಲ್ಲಿ ಕೆಲಸ ಮಾಡೋದ್ರೆ ಅವರಿಗೆ ಸಹ ಬಂದು ಕೆಲಸದ ಪೂರ್ತಿಯಾಗಿ ಸಿಗುವಂಥದ್ದು, ಅಥವಾ ಹೊಸ ಅವಕಾಶಗಳು ಸಿಗುವಂಥದ್ದು, ಬರಬೇಕಾದ ಹಣಗಳೆಲ್ಲ ಬರುವಂಥದ್ದು. ಇನ್ನು ಇದಲ್ಲದೆ ಬೇರೆ ಬೇರೆ ವ್ಯಾಪಾರ ವೃತ್ತಿ ಮಾಡೋರಿಗೆ ದಿನಸಿ ವ್ಯಾಪಾರ ಇರ್ಬೋದು, ಹಣ್ಣು ತರಕಾರಿ ಇರ್ಬೋದು, ಬಟ್ಟೆ ಬೆರಗಳ ವ್ಯಾಪಾರ, ಫ್ಯಾನ್ಸಿ ವ್ಯಾಪಾರ, ಅಥವಾ ಈ ಅಕೌಂಟು, ಫೈನಾನ್ಸು, ಬ್ಯಾಂಕಿಂಗ್ ಮುಂತಾದ ಕೆಲಸಗಳು, ಟೂರು ಟ್ರಾವೆಲ್ಸ್ ಮಾಡುವಂಥದ್ದು, ಇಂಥದ್ದೇ ಹೆಚ್ಚಿನ ಎಲ್ಲ ವೃತ್ತಿಪರರಿಗೆ ಮತ್ತು ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ ಮಿಥುನ ರಾಶಿಯವರಿಗೆ ಈ ದಿನ ಬಹಳ ಉತ್ತಮ ಫಲಗಳು ಆಗಲಿವೆ. ನಿಮ್ಮ ಭವಿಷ್ಯದ ಯೋಜನೆಗೆ ನಾಂದಿ ಆಗಲಿದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಮೂಡಲಿದೆ. ಹಾಗಾಗಿ ಶುಭ ವಾರ್ತೆಗಳನ್ನು ಕೇಳ್ತೀರಾ, ಬಂಧು ಮಿತ್ರ ಸಹಕಾರ ಇರುತ್ತೆ, ಬಂಧು ಮಿತ್ರ ಜೊತೆಗೆ ಉತ್ತಮವಾದ ನಿಮ್ಮ ಸಂಬಂಧಗಳು ಚೆನ್ನಾಗಿರುತ್ತೆ. ಈ ದಿನ ಮಿಥುನ ರಾಶಿಯವರು ಬಳಸುವುದಾದ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 2, 3, 4, 5 2, 3, 4, 5 ನಂಬರ್ನ ಬಳಸಿಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಆ ಬಳಿಕ ಕಟಕ ರಾಶಿ. ಕಟಕ ರಾಶಿಗೆ ಉತ್ತಮ ದಿನ, ಶುಭ ದಿನ, ಅದಕ್ಕೆ ಮಂಗಳವಾರ, ಶುಭ ಮಂಗಳವಾರ ಆಗುತ್ತದೆ. ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು, ಬಂಧು ಮಿತ್ರ ಜೊತೆಗೆ ಕಾಲ ಕಳೆಯುವಂಥದ್ದು, ಗುರು ಹಿರಿಯರ ಆಶೀರ್ವಾದ ಸಿಗುವಂಥದ್ದು, ದೂರದ ಪ್ರಯಾಣ ಆಗದ ಪ್ರವಾಸದ ಯೋಗ ಬರುವಂಥದ್ದು, ಇಷ್ಟವಾದ ವಸ್ತುಗಳನ್ನು ಕೊಳ್ಳುವಂಥ ಒಂದು ಅವಕಾಶಗಳು ಬರುವಂಥದ್ದು, ವಸ್ತ್ರಾಭರಣ ಇತ್ಯಾದಿಗಳನ್ನು ಕೊಳ್ಳುವಂಥ ಯೋಗ. ಹಾಗಾಗಿ ಕಟಕ ರಾಶಿಯವರು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಅಥವಾ ಉದ್ಯೋಗಿಗಳು, ವ್ಯಾಪಾರಿಗಳು, ವೃತ್ತಿಪರರಿದ್ದರೆ ಅವರವರ ಒಂದು ವೃತ್ತಿಯಲ್ಲಿ ಪ್ರಗತಿಯಾಗುವಂಥದ್ದು. ಇನ್ನು ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಮನೆಯಲ್ಲಿ ಏನಾದರೂ ಶುಭ ಕಾರ್ಯದ ಆಯೋಜನೆ, ಉತ್ತಮ ಸಂಬಂಧ, ಶುಭ ಸಮಾಚಾರನ ಕೇಳುವಂಥ ಅವಕಾಶಗಳು, ಇಲ್ಲದೆ ಕೆಲವೊಬ್ಬರಿಗೆ ನಿಮ್ಮ ಮನೆಯ ಸದಸ್ಯರಿಗೆ ಉದ್ಯೋಗ ಸಿಗ್ಬೋದು ಅಥವಾ ಮದುವೆ ಫಿಕ್ಸ್ ಆಗ್ಬೋದು ಮುಂತಾದ ಒಳ್ಳೆಯ ವಿಚಾರಗಳನ್ನು ಕೇಳಲಿಕ್ಕೆ ಸಿಗುತ್ತೆ. ಹಾಗಾಗಿ ಈ ದಿನ ಕಟಕ ರಾಶಿಯವರು ಬಳಸುವುದು ಶುಭ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಜೊತೆಗೆ ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸ್ಕೊಳ್ಬೋದು. ನಿಮಗೆ ಈ ದಿನ 5 ಗ್ರಹಗಳು, ಪಂಚಗ್ರಹಗಳು ನಿಮಗೆ ಆಶೀರ್ವಾದ ಮಾಡ್ತವೆ. ಸೂರ್ಯ, ಚಂದ್ರ ಮತ್ತು ಬುಧ, ಶುಕ್ರ ಹಾಗೂ ರಾಹುವಿನ ವಿಶೇಷವಾದ ಬೆಂಬಲ ನಿಮಗಿದೆ. ನೀವು ಬಳಸುವ ಸಂಖ್ಯೆಗಳು 1, 2, 4, 5, 6 1, 2, 4, 5, 6 ನಂಬರನ್ನು ಬಳಸ್ಕೊಳ್ಳಿ. ಎಲ್ಲ ಕರ್ಕಾಟಕ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಆ ಬಳಿಕ ಸಿಂಹರಾಶಿ. ಸಿಂಹರಾಶಿಗೆ ನಿಮಗೆ ಜನರಲ್ ಆದ ಫಲ ಉತ್ತಮವಿದೆ. ಆರೋಗ್ಯ ವಿಚಾರ ಇರ್ಬೋದು, ನಿಮ್ಮ ವ್ಯಾಪಾರ ಉದ್ಯೋಗ ವೃತ್ತಿ ಇವೆಲ್ಲ ಚೆನ್ನಾಗಿದೆ. ಆದರೆ ಇದನ್ನು ಸ್ವಲ್ಪ ಚಿಂತೆ ಜಾಸ್ತಿ ಬರುತ್ತೆ, ಮನಸ್ಸಿಗೆ ಯಾವುದಾದ್ರು ಚಿಂತೆ ಹಚ್ಚುವಂಥದ್ದು, ಅಥವಾ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಮಾತಿನ ಚಕಮಕಿ ಹಾಕಿ ದಿನವಿಡಿ ಆ ಒಂದು ಮಾತು ನಿಮಗೆ ಕೊರೆಯುವಂಥದ್ದು, ಅಥವಾ ಮನಸ್ಸಿನ ಸ್ವಲ್ಪ ವಿಕ್ಷಿಪ್ತ ಭಾವನೆ ಬರುವಂಥದ್ದು, ಯಾವುದಾದ್ರೂ ಒಂದು ದುಃಖದಾಯಕ ಸನ್ನಿವೇಶ ಎದುರಿಸುವಂಥ ಪ್ರಮೇಯ ಬರುವಂಥದ್ದು, ಖರ್ಚುಗಳು ಸ್ವಲ್ಪ ಹೆಚ್ಚಾಗಿರುತ್ತೆ. ಇನ್ನುಳಿದಂತೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಎಲ್ಲ ನಾರ್ಮಲಾಗಿ ನಡೀತೆ. ವಿದ್ಯಾರ್ಥಿಗಳಿಗೆ ತೊಂದರೆ ಇಲ್ಲ, ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರಗತಿ, ಗುರುಬಲದ ಅನುಕೂಲ, ಜೊತೆಗೆ ನಮಗೆ ವಿಶೇಷವಾಗಿ ರವಿಯ ಬಲ ಇರೋದ್ರಿಂದ ಕೆಲಸ ಕಾರ್ಯಗಳಿಗೆ ಮುನ್ನಡೆ, ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸಗಳಿಗೆ ಮುನ್ನಡೆ, ಅವೆಲ್ಲ ಚೆನ್ನಾಗಿ ಆಗುತ್ತೆ. ಉದ್ಯಮದಾರರಿಗೆ, ವ್ಯಾಪಾರಿಗಳಿಗೆ, ಸಾವಿರಾರು ವ್ಯಾಪಾರ ಉದ್ಯಮದಲ್ಲಿ ತುಂಬ ಪ್ರಗತಿ ಖಂಡಿತ ಆಗುತ್ತೆ. ಆದರೆ ಈ ದಿನ ವಿಶೇಷವಾಗಿ ನಿಮ್ಮ ಮನಸ್ಸಿನ ಚಿಂತೆಯನ್ನು ಸ್ವಲ್ಪ ಕಡಿಮೆ ಮಾಡುವಂಥದ್ದು, ದುಃಖ ಅಥವಾ ಭಯವನ್ನು ಮನಸ್ಸಿನಿಂದ ಸ್ವಲ್ಪ ದೂರ ಮಾಡುವಂಥದ್ದು, ಜೊತೆಗೆ ಹಣದ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗುತ್ತೆ. ಯಾಕಂದರೆ ಅನಿಯಂತ್ರಿತವಾದ ಖರ್ಚುಗಳಿಂದ ನಿಮಗೆ ತೊಂದರೆ ಆಗ್ಬೋದು. ಹಾಗಾಗಿ ಹಣದ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಹಾಗಾಗಿ ಈ ದಿನ ನೀವು ಬಳಸುವುದಾದ ಶುಭ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಜೊತೆಗೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣನ ನೀವು ಬಳಸ್ಕೊಳ್ಬೋದು. ಸಂಖ್ಯೆಗಳು 1, 3, 5, 6, 7 1, 3, 5, 6, 7 ನಂಬರ್ ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಆ ಬಳಿಕ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ದಿನ ಸ್ವಲ್ಪ ಏರುಪೇರು ಇರುತ್ತೆ, ಸ್ವಲ್ಪ ಮಾತಿನ ಕಲಹಗಳು ಬರ್ಬೋದು, ಮನೆಯ ಸದಸ್ಯರ ಜೊತೆಗೆ ಬರ್ಬೋದು, ತಂದೆ ಮಕ್ಕಳ ಜೊತೆಗೆ, ತಾಯಿ ಮಕ್ಕಳ ಜೊತೆ ಇಲ್ಲ ಕಲಹಗಳು ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಸಮಸ್ಯೆ ಬರ್ಬೋದು, ತಲೆನೋವು, ಶೀತ, ನೆಗಡಿ ಅಥವಾ ಹವಾಮಾನ ವಿಪರೀತದಿಂದ ಜ್ವರ ಇತ್ಯಾದಿಗಳು ಬರ್ಬೋದು. ಹಾಗಾಗಿ ಆರೋಗ್ಯದ ಸೂಕ್ತ ಕಾಳಜಿ ಬೇಕು, ಜೊತೆಗೆ ಮಾತಿನ ಕಲಹ ಬರುವಂತೆ ಮಾತಿನಲ್ಲಿ ಸಹ ಎಚ್ಚರಿಕೆ ಬೇಕು. ವಿಶೇಷವಾಗಿ ಹಿರಿಯರಲ್ಲಿ ಕಲಹ ಬರ್ಬೋದು, ತಂದೆ ತಾಯಿಲೋ, ಅತ್ತೆ ಮಾವರಲ್ಲೋ ಅಥವಾ ಇನ್ನಿತರ ಹಿರಿಯರಲ್ಲೋ ಮಾತಿನ ಕಲಹ ಮನೆಯಲ್ಲೋ ಅಥವಾ ಆಚೆ ಕಡೆಯೂ ಬರ್ಬೋದು. ಹಾಗಾಗಿ ಮಾತಿನ ಕಲಹದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ
ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ. ಅದರ ಜೊತೆಗೆ ತಾಳುವಿಕೆಗೆ ಇಂಥ ಅನ್ಯ ತಪವಿಲ್ಲ, ತಾಳಿದವ ಬಾಳೆನ ಎರಡು ನೀತಿಗಳನ್ನು ನೀವು ಈ ದಿನ ಅನುಸರಿಸಬೇಕಾಗುತ್ತೆ. ಕನ್ಯಾರಾಶಿಯವರು ನೀವು ಈ ದಿನ ಬಳಸುವ ಬಣ್ಣಗಳು ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಜೊತೆಗೆ ರೆಡ್ ಅಥವಾ ಕೆಂಪು ಬಣ್ಣ. ನಿಮ್ಮ ಹಿಂದಿನ ಅನುಭವದಲ್ಲಿ ನಿಮಗೆ ಆದ್ಯತೆ ಚೆನ್ನಾಗಿದ್ದರೆ ಅದನ್ನು ಈಗಲೂ ಬಳಸ್ಕೊಳ್ಬೋದು. ಇನ್ನು ಸಂಖ್ಯೆಗಳು 6 ಮತ್ತು 8, ಅದರ ಜೊತೆಗೆ ಮಂಗಳನ ಸಂಖ್ಯೆಯಾದ 9 ಸಹ ನೀವು ಬಳಸ್ಕೊಳ್ಬೋದು. ಅದು ನಿಮ್ಮ ಆದ್ಯತೆ ನೋಡಿಕೊಂಡು 6, 8, 9 ಸಹ ಬಳಸ್ಕೊಳ್ಬೋದು. ಎಲ್ಲ ಕನ್ಯಾರಾಶಿಯವರಿಗೆ ಈ ಮಂಗಳವಾರ ಶುಭದಾಯಕವಾಗಲಿ. ಆ ಬಳಿಕ ತುಲಾರಾಶಿ. ತುಲಾರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇದೆ. ವಿಶೇಷವಾದ ಚಂದ್ರಾನುಗ್ರಹ ಗುರುವಿನ ವಿಶೇಷವಾದ ಬಲ, ಜೊತೆಗೆ ಬುಧನು ಸಹ ನಿಮಗೆ ಈಗ ಪೂರಕವಾಗಿದ್ದಾನೆ. ಹಾಗಾಗಿ ಹೆಚ್ಚಿನ ಎಲ್ಲ ತುಲಾರಾಶಿಯವರಿಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಪ್ರಗತಿಯಾಗುತ್ತೆ. ಬರಬೇಕಾದ ಹಣಸುಗಳು ಹಣಕಾಸು ಬರುವಂಥದ್ದು, ಬಾಕಿ ಬರಬೇಕಾದ ಹಣಗಳಲ್ಲಿ ತಿರುವಳಿಯಾಗುವಂಥದ್ದು, ಅಥವಾ ನೀವು ಯಾವುದಾದ್ರೂ ಹಿಂದೆ ಕನಸು ಕಂಡಿದ್ದ ಕನಸುಗಳೆಲ್ಲ ಈಗ ನನಸಾಗುವಂಥ ಯೋಗ. ವಿಶೇಷ ವ್ಯಕ್ತಿಗಳ, ಪ್ರಸಿದ್ಧ ವ್ಯಕ್ತಿಗಳು ನಿಮಗೆ ಒಂದು ಸಹಾಯ ದೊರೆಯುವಂಥದ್ದು. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಟೂರ್ ಟ್ರಾವೆಲ್ಸ್ ವರ, ಅಥವಾ ಇನ್ನೇ ಮ್ಯಾನೇಜ್ಮೆಂಟ್ಗಳು, ಅಥವಾ ಇನ್ನಿತರ ಮೀಡಿಯಾಗೆ ಸಂಬಂಧಿತ ಟಿವಿ ಸಿನಿಮಾ ಮಾಧ್ಯಮಕ್ಕೆ ಸಂಬಂಧಿತವಾದ ಕ್ಷೇತ್ರಗಳು, ಅಥವಾ ಯಾವುದೇ ರೀತಿಯ ವ್ಯಾಪಾರ ವೃತ್ತಿ ಕ್ಷೇತ್ರಗಳಿಗೆ ಸಹ ಈ ದಿನ ಉತ್ತಮ ಫಲ ಇದೆ ತುಲಾರಾಶಿಯವರಿಗೆ. ಇನ್ನು ಕಂಪ್ಯೂಟರು, ಗ್ರಾಫಿಕ್ಕು, ಸಾಫ್ಟ್ವೇರು ಮುಂತಾದ ಆಧುನಿಕ ಕ್ಷೇತ್ರದಲ್ಲಿ ಸಹ ತುಲಾರಾಶಿಯವರಿಗೆ ಹೊಸ ಹೊಸ ಅವಕಾಶಗಳು ಬರ್ಬೋದು. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುವಂಥ ಯೋಗ. ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ನಿಮಗೆ ಒಂದು ರೆಫರೆನ್ಸ್ ಮೂಲಕ ಅಥವಾ ನಿಮಗೆ ಗೊತ್ತಿರುವಂಥ ವ್ಯಕ್ತಿಗಳು ಮಿತ್ರರಿಂದ ಸಹಾಯ ಆಗುವಂಥ ಯೋಗ. ಹಾಗಾಗಿ ಹೆಚ್ಚಿನ ಎಲ್ಲ ತುಲಾರಾಶಿಯವರಿಗೆ ಸುಖ ಶಾಂತಿ ಭೋಗ ಲಾಭಗಳು ಜೊತೆಗೆ ಉತ್ತಮವಾದ ನಿಮಗೆ ಅವಕಾಶಗಳು ಇದನ್ನು ಸಿಗಲಿವೆ. ಇನ್ನು ತುಲಾರಾಶಿಯವರು ಬಳಸುವ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಸಂಖ್ಯೆಗಳು 2, 3, 5 2, 3, 5 ನಂಬರ್ಗಳನ್ನು ಬಳಸಿಕೊಳ್ಳಿ. ಎಲ್ಲ ತುಲಾರಾಶಿಯರಿಗೆ ಶುಭದಾಯಕವಾಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಉತ್ತಮ ಫಲದ ನಿರೀಕ್ಷೆ ಇದೆ. ಜಯ, ಯಶಸ್ಸು, ಕೀರ್ತಿ ನಿಮ್ಮದಾಗುವಂಥದ್ದು. ವ್ಯಾಪಾರ ವೃತ್ತಿಯಲ್ಲಿ ಉದ್ಯೋಗ ಪ್ರಗತಿಯಾಗುವಂಥದ್ದು. ಹಣಕಾಸಿನ ಅಡಚಣೆ ಎಲ್ಲ ನೀಗುವಂಥದ್ದು. ಬಂಧುಗಳಿಂದ ಮತ್ತು ಮಿತ್ರರಿಂದ ಉತ್ತಮವಾದ ಸಹಾಯ ಅವಕಾಶಗಳು ಸಿಗುವಂಥ ಮುಂತಾದ ಅತ್ಯುತ್ತಮ ಶುಭಯೋಗಗಳು ವೃಶ್ಚಿಕ ರಾಶಿಯವರಿಗಿದೆ. ಇನ್ನು ಯಾರು ಬಿಸ್ನೆಸ್ ಮಾಡೋರು ಇರ್ಬೋದು, ಇಂಡಸ್ಟ್ರಿ ನಡೆಸೋರು ಇರ್ಬೋದು, ಅಥವಾ ಈ ಹೋಟೆಲ್ ಸಂಬಂಧಿತ ಕೆಲಸ, ಅಡುಗೆ ಕೇಟರಿಂಗ್ ಸಂಬಂಧಿತ ಕೆಲಸ, ಆಹಾರ ಉತ್ಪಾದನೆ ಸಂಬಂಧ ಕೆಲಸಗಳು, ಅಥವಾ ಇನ್ನಿತರ ಯಾವುದೇ ಇಂಜಿನಿಯರಿಂಗ್ ಅಥವಾ ಯಾವುದೇ ರೀತಿಯ ಯಂತ್ರೋಪಕರಣ ಮುಂತಾದ ವಿಚಾರಗಳಿರ್ಬೋದು, ಇವೆಲ್ಲವೂ ಕ್ಷೇತ್ರದವರಿಗೆ ಅತ್ಯುತ್ತಮ ಫಲ ತುಲಾರಾಶಿಯಲ್ಲಿ ಕಂಡುಬರುತ್ತೆ. ಇನ್ನು ತುಲಾರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಯಾಕಂದರೆ ನಿಮಗೆ ಶನಿ ರಾಹು ಕೇತುಗಳು ಮುಂದಿನ ಸಹ ಪೂರಕವಾಗಿರೋದಿಲ್ಲ. ಹಾಗಾಗಿ ಪ್ರತಿದಿನವೂ ಆ ನಿಮ್ಮ ಬಗ್ಗೆ ಸ್ವಲ್ಪ ಕಾಳಜಿ ಹಾಗೂ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಇನ್ನಿತರರಿಗೆ ಸಹ ಶುಭ ದಿನ ಆಗುತ್ತೆ. ನೀವು ಬಳಸೋದ ಶುಭ ಬಣ್ಣಗಳು 2, 3, 5 2, 3, 5 ನಂಬರ್ನ ಬಳಸಿ. 2, 3, 5 ನಂಬರ್ ಬಳಸಿ. ಎಲ್ಲ ತುಲಾರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇದೆ. ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು. ಬಂಧು ಮಿತ್ರರ ಸಹಕಾರ, ದೂರ ಪ್ರಯಾಣ, ಯೋಗ, ಮಾತಿನಲ್ಲಿ ನಿಮಗೆ ಉತ್ತಮ ಗೌರವ ಬರುವಂಥದ್ದು. ನೀವು ಮಾಡುವ ಕೆಲಸ ಕಾರ್ಯಗಳು ಬೇಗ ಬೇಗನೆ ಸಿದ್ಧಿಯಾಗುವಂಥದ್ದು. ವ್ಯಾಪಾರ ವೃತ್ತಿ ಉದ್ಯೋಗ ಯಾವುದೇ ಇರಲಿ ಅದರಲ್ಲಿ ನಿಮಗೆ ಹೆಚ್ಚಿನ ಲಾಭಗಳು ಆದಾಯ ಬರುವಂಥದ್ದು. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಯಾವುದೇ ಈ ವ್ಯವಹಾರಗಳಲ್ಲಿ ಪ್ರಗತಿಯಾಗುವಂಥದ್ದು. ಬಂಧು ಮಿತ್ರರಿಂದ ನಿಮಗೆ ಅಥವಾ ಹೊಸ ಕೊಡುಗೆಗಳು ಬರುವಂಥದ್ದು. ಇನ್ನು ಯಾವುದಾದ್ರೂ ಭೂಮಿಗೆ ಸಂಬಂಧಪಟ್ಟ ವಾದ ವಿವಾದಗಳು ಅಥವಾ ಕೋರ್ಟ್ ಕಚೇರಿ ಕೆಲಸಗಳಿದ್ರೆ ಅದರಲ್ಲಿ ಪ್ರಗತಿದಾಯಕ ಒಂದು ಸೂಚನೆಗಳು ಬರುವಂಥದ್ದು. ಹೆಚ್ಚಿನ ಎಲ್ಲ ವೃಶ್ಚಿಕ ರಾಶಿಯವರಿಗೆ, ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ, ಗೃಹಿಣಿಯರಿಗೆ ಅಥವಾ ಇನ್ನಿತರರಿಗೆ ಅತ್ಯುತ್ತಮ ಫಲ ಇದನ್ನು ನಿರೀಕ್ಷೆ ಮಾಡ್ಬೋದು. ಆರೋಗ್ಯವು ಚೆನ್ನಾಗಿರುತ್ತೆ, ಮನಸ್ಥಿತಿಯು ಚೆನ್ನಾಗಿರುತ್ತೆ. ಇನ್ನು ನೀವು ಈ ದಿನ ಬಳಸುವ ಬಣ್ಣಗಳು ವೃಶ್ಚಿಕ ರಾಶಿಯವರಿಗೆ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸಂಖ್ಯೆಗಳು 2, 4, 6 2, 4, 6 ನಂಬರ್ನ ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಆ ಬಳಿಕ ಧನುಸು ರಾಶಿ. ಧನುಸು ರಾಶಿಗೆ ಉತ್ತಮ ಫಲದ ನಿರೀಕ್ಷೆ ಇದೆ. ನಿಮಗೆ ಗುರುಬಲದ ಒಂದು ಅನುಗ್ರಹ, ನಿಮಗೆ ವಿಶೇಷವಾದ ರವಿಯ ಬಲ, ಶುಕ್ರನ ಬಲ, ಇನ್ನಿತರ ಗ್ರಹಗಳ ಬೆಂಬಲ, ಬುಧನ ಬಲ ಎಲ್ಲ ಚೆನ್ನಾಗಿದೆ. ಆದರೆ ಈ ದಿನದ ಮಟ್ಟಿಗೆ ಸ್ವಲ್ಪ ಕೆಲವೊಂದು ವಿಚಾರಗಳಿಗೆ ಏರ್ಪೇರಾಗ್ಬೋದು. ಎಲ್ರಿಗೆ ಅಂತಲ್ಲ ಕೆಲವೊಬ್ಬರಿಗೆ ಅಲ್ಲಿ ಮಾತಿನ ಚಕಮಕಿ, ವಿಶೇಷವಾಗಿ ನಿಮ್ಮ ಮಕ್ಕಳಲ್ಲಿ, ಧನುರಾಶಿಯವರು ಮಕ್ಕಳಿಗೆ ಅಥವಾ ತಂದೆಯಲ್ಲಿ, ತಂದೆಯಾಗಿ ಮಕ್ಕಳಲ್ಲಿ, ಮಕ್ಕಳ ತಂದೆಯಲ್ಲಿ ಈ ದಿನ ಧನುಸು ರಾಶಿಯವರಿಗೆ ಒಂದು ಮಾತಿನ ಚಕಮಕಿ ಬರ್ಬೋದು. ಏನಾದರೂ ನಿಮ್ಮ ಒಂದು ವಿಚಾರವಾಗಿ ಅವರಿಗೆ ಅಸಮಾಧಾನ ಆಗ್ಬೋದು, ಅಥವಾ ಅವರಿಂದ ಏನಾದರೂ ಒಂದು ನಿಮಗೆ ಕೊಟ್ಟ ಸಲಹೆಯನ್ನು ನೀವು ತಿರಸ್ಕಾರ ಮಾಡುವಂಥದ್ದು. ಅಲ್ಲದೆ ಕೆಲವೊಬ್ಬರಿಗೆ ಧನುರಾಶಿಯವರಿಗೆ ಅವಮಾನಕರ ಘಟನೆ ಆಗುವಂಥದ್ದು, ಸಿಟ್ಟು ಹೆಚ್ಚಾಗುವಂಥದ್ದು, ಅನಿಷ್ಟ ಫಲಗಳಾಗುವಂಥದ್ದು, ಅದು ಯಾವುದೋ ಒಂದು ಶುಭ ಕಾರ್ಯಗಳನ್ನು ತಿನ್ನಿದ್ರ ಕಾರ್ಯಗಳು ಮಾಡುವುದರಲ್ಲಿ ವಿಘ್ನಗಳು, ಅಡೆತಡೆಗಳು ಬರುವಂಥದ್ದು, ಅಥವಾ ಯಾವುದಾದ್ರದ್ದು ಅಪ್ರಿಯವಾದ ವಾರ್ತೆಗಳನ್ನು ಅಥವಾ ಅಪ್ರಿಯವಾದ ಸುದ್ದಿಯನ್ನು ಕೇಳುವಂಥ ಅವಕಾಶ ಇರುತ್ತೆ. ಹಾಗಾಗಿ ಧನುರಾಶಿಯವರು ಮನೋಬಲವನ್ನು, ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಅನಾವಶ್ಯಕವಾಗಿ ಜಗಳ ಕಾಯ್ದು ಕಲಹ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಹಿರಿಯರಲ್ಲೂ ಕಿರಿಯರಲ್ಲೂ ನೀವು ಪ್ರೀತಿ ಗೌರವದಿಂದ ಮಾತಾಡ್ಕೊಳ್ಬೇಕಾಗುತ್ತೆ. ಧನುರಾಶಿಯವರು ಇದನ್ನು ಬಳಸುವುದ ಬಣ್ಣಗಳು ಅರಂಜಿ ಅಥವಾ ಕೇಸರಿ ಬಣ್ಣ, ಎಲ್ಲ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸ್ಕೊಳ್ಬೋದು. ಇಷ್ಟು ಗ್ರಹಗಳು ನಿಮಗೆ ಚೆನ್ನಾಗಿವೆ, ಆದರೆ ಅದರಲ್ಲಿ ಯಾವುದು ಪೂರಕವಾಗಿಲ್ಲ ಅಂತ ನೋಡಬೇಕಾದ್ರೆ ನಿಮಗೆ ರಾಹುವಿನ ಒಂದು ಕೊರತೆ ಇರುತ್ತೆ. ಮತ್ತು ಈ ದಿನದ ಮಟ್ಟಿಗೆ ಮಂಗಳ ನಿಮಗೆ ಪೂರಕವಾಗಿರಲ್ಲ, ಅದರ ಜೊತೆಗೆ ಚಂದ್ರವು ನಿಮಗೆ ಪೂರಕವಾಗಿರೋದಿಲ್ಲ. ಹಾಗಾಗಿ ನಿಮಗೆ ಮನಸ್ಸಿಗೆ ಸ್ವಲ್ಪ ಆಘಾತಕಾರಿ ಜರುಗ್ಬೋದು ಅಂತ ಒಂದು ಊಹೆ ಅಷ್ಟೇ, ಎಲ್ರಿಗೂ ಆಗಬೇಕಂತಿಲ್ಲ. ಹೆಚ್ಚಿನವರಿಗೆ ಉತ್ತಮ ಫಲ ನಿರೀಕ್ಷೆ ಇದೆ, ಒಳ್ಳೆಯದೇ ಆಗಲಿ. ಇನ್ನು ನೀವು ಬಳಸುವ ಬಣ್ಣಗಳು ಒಂದು ಆಗಲೇ ಹೇಳಿದ್ದೇನೆ, ಆರೆಂಜ್, ಯೆಲ್ಲೋ, ವೈಟ್, ಗ್ರೀನ್, ಮಿಕ್ಸ್, ಬ್ಲೂ, ಜೊತೆಗೆ ಸಂಖ್ಯೆಗಳು 1, 3, 6, 7, 8, 5 1, 3, 6, 7, 8, 5 ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಆ ಬಳಿಕ ಮಕರ ರಾಶಿ.
ಮಕರ ರಾಶಿಗೆ ಅಷ್ಟೇನು ಉತ್ತಮ ಫಲಗಳು ಕಂಡುಬರೋದಿಲ್ಲ. ಎಲ್ಲ ವಿಚಾರದಲ್ಲೂ ಸ್ವಲ್ಪ ಏರುಪೇರುಗಳು, ಮನಸ್ಸಿಗೆ ಚಿಂತೆಗಳು ಹೆಚ್ಚಾಗುವಂಥದ್ದು, ಆಘಾತಗಳು ಹೆಚ್ಚಾಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ಏನಾದರೂ ಸ್ವಲ್ಪ ಜಗಳಗಳು ಬರುವಂಥದ್ದು, ಅಥವಾ ಮಿತ್ರರಾಗಲಿ ಬಂಧುಗಳು ನಿಮ್ಮನ್ನು ಸ್ವಲ್ಪ ದೂರ ಇರಿಸುವಂಥದ್ದು, ಅಥವಾ ನಿಮ್ಮ ಬಗ್ಗೆ ಏನಾದರೂ ಒಂದು ನೆಗೆಟಿವ್ ಆಗಿ ಅಥವಾ ಋಣಾತ್ಮಕವಾಗಿ ವಿಷಯ ಮಾತುಗಳನ್ನು ಆಡುವಂಥದ್ದು, ಅದರ ಜೊತೆಗೆ ನಿಮಗೆ ಚಿಂತೆ ಹೆಚ್ಚಾಗುತ್ತೆ. ಚಿಂತೆ ಹೆಚ್ಚಾಗುವಂಥದ್ದು ಅಥವಾ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಹಿನ್ನಡೆ ಆಗ್ಬೋದು, ಅಥವಾ ಸರ್ಕಾರದಿಂದ ಏನಾದರೂ ದಂಡಗಳು ಪೆನಾಲ್ಟಿಗಳು ಬೀಳುವಂಥ ಸಾಧ್ಯತೆ ಇರುತ್ತದೆ. ಹಾಗಾಗಿ ಈ ಮಕರ ರಾಶಿಯವರು ತಮ್ಮ ತಮ್ಮ ಒಂದು ನಿತ್ಯದ ನಡವಳಿಕೆ, ಮಾತುಕತೆ, ಹಣಕಾಸು, ಮನಸ್ಸಿನ ವಿಚಾರ ಎಲ್ಲವೂ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗುತ್ತೆ. ಅಷ್ಟೇನು ಉತ್ತಮ ಫಲ ನಿರೀಕ್ಷಿಸಲಿ. ಹೆಚ್ಚಿನ ಕಾಲ ಯಾವುದೇ ಗ್ರಹಗಳ ಬೆಂಬಲ ನಿಮಗೆ ಈ ದಿನ ಇರುವುದಿಲ್ಲ. ಈ ದಿನ ನಿಮಗೆ ಇರುವಂಥದ್ದು ಕೇತುವಿನ ಬೆಂಬಲ ಅಷ್ಟೇ. ಹಾಗಾಗಿ ನೀವು ಕೇತುವಿನ ಸಂಕೇತವಾದ ಮಿಶ್ರ ಬಣ್ಣವನ್ನು ಅಥವಾ ಮಿಕ್ಸ್ ಕಣ್ಣ ಬಣ್ಣವನ್ನು ಉಪಯೋಗಿಸಿ ಮಾಡಿಕೊಳ್ಳುವುದರ ಜೊತೆಗೆ ಕೇತುವಿನ ಸಂಕೇತ ಈ ನಂಬರ್ 7 ಅಥವಾ 7 ನಂಬರನ್ನು ನೀವು ಬಳಸ್ಕೊಳ್ಬೋದು. ಎಲ್ಲ ಮಕರ ರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಆ ಬಳಿಕ ಕುಂಭರಾಶಿ. ಕುಂಭರಾಶಿಗೆ ಈತನ ಉತ್ತಮ ಫಲದ ನಿರೀಕ್ಷೆ ಇದೆ. ಲಾಭ ಆದಾಯಗಳು ಹೆಚ್ಚಳ ಆಗುವಂಥದ್ದು, ಎಲ್ಲ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗೆ ಮಿತ್ರರ ಸಹಕಾರ ಸಿಗುವಂಥದ್ದು, ಬಂಧುಗಳ ಸಹಕಾರ ಸಿಗುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿಯಾಗುವಂಥದ್ದು, ಜೊತೆಗೆ ಈ ಏನೇನು ಇಂಡಸ್ಟ್ರಿಗಳು ಕೈಗಾರಿಕೆಗಳು ನಡೆಸುವಂಥವ್ರಿಗೆ ಅವ್ರಿಗೆ ಕೈಗಾರಿಕೆಗಳು ಪ್ರಗತಿಯಾಗುವಂಥದ್ದು, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ರಾಜಕೀಯ ಸಂಬಂಧಿತ ಕೆಲಸ ಕಾರ್ಯಗಳು, ಕಾಂಟ್ರಾಕ್ಟ್ಗಳು ಮುಂತಾದರಲ್ಲಿ ತುಂಬ ಪ್ರಗತಿದಾಯಕ ಲಕ್ಷಣಗಳು ಬರುವಂಥದ್ದು. ಹಾಗಾಗಿ ಕುಂಭರಾಶಿಯವರು ಈ ದಿನ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಈ ದಿನ ಬಳಸುವಂಥ ಬಣ್ಣಗಳು 2, 5 ಈ ದಿನ ಬಳಸುವಂಥ ಬಣ್ಣಗಳು ಸ್ನೋ ಗ್ರೀನ್ ಮತ್ತು ಜೊತೆಗೆ ರೆಡ್ ಬಣ್ಣವನ್ನು ಆದ್ಯತೆ ಮೇಲೆ ಬಳಸ್ಕೊಳ್ಳಿ. ಸ್ನೋ ಮತ್ತು ಗ್ರೀನನ್ನು ಬಳಸ್ಕೊಳ್ಳಿ, ಅದರ ಜೊತೆಗೆ ರೆಡ್ ಅಥವಾ ಕೆಂಪುಣ್ಣ ನಿಮ್ಮ ಹಿಂದಿನ ಅನುಭವದ ಹಿನ್ನೆಲೆ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 5, 4 2, 5, 4 ನಂಬರ್ಗಳನ್ನು ಬಳಸ್ಕೊಳ್ಳಿ. ನಿಮಗೆ ಈ ದಿನ ಬಳಸುವುದಾದ ಇನ್ನೊಂದು ಸಂಖ್ಯೆ ಅಂದರೆ 9 ಸಂಖ್ಯೆ, ಆ 9 ನಿಮ್ಮ ಆದ್ಯತೆ ನೋಡಿಕೊಂಡು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಮುಂದೆ ಮೀನರಾಶಿ. ಮೀನರಾಶಿಗೆ ಇದರ ಸಾಮಾನ್ಯ ದಿನ ನಾರ್ಮಲ್ ಡೇ ಆಗಿರುತ್ತೆ. ನಿಮಗೆ ಇದನ್ನು ಗುರು ಬಲ ಅಂತೂ ಇದೇ ಇದೆ, ರವಿಯ ವಿಶೇಷವಾದ ಬಲ ಇದೆ, ಶುಕ್ರನ ಅನುಗ್ರಹ ಇದೆ. ಹಾಗಾಗಿ ಹಣಕಾಸು ವಿಚಾರ, ವ್ಯಾಪಾರ, ಉದ್ಯಮಗಳ ವಿಚಾರ ಎಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆ ಬರ್ಬೋದು. ENT ಅಂದರೆ ಕಿವಿ ಗಂಟಲು ಮೂಗಿನ ಸಮಸ್ಯೆ ಬರ್ಬೋದು. ಇನ್ನು ಕೆಲವರಿಗೆ ಏಯ್ ಪ್ರಾಬ್ಲಮ್ ಅಂದರೆ ಕಣ್ಣಿನ ಸಮಸ್ಯೆಗಳು ಬರ್ಬೋದು, ಅಥವಾ ಯಾವುದಾದ್ರೂ ಶಿರೋಭಾಗದಲ್ಲಿ ಏನೋ ನೋವುಗಳು ಅಥವಾ ತಲೆನೋವು, ಹೆಡ್ಡೇಕ್ ಇತ್ಯಾದಿಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಒಂದು ಏನಾದರೂ ತೊಂದರೆಗಳಿಗೆ ಸೂಕ್ತವಾದ ತಪಾಸಣೆ ಅಥವಾ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗುತ್ತೆ. ಅಲ್ಲದೆ ನಿಮಗೆ ಸ್ವಲ್ಪ ಕೆಲವೊಬ್ಬರಿಗೆ ಹಣಕಾಸು ನಷ್ಟ ಕಷ್ಟಗಳಾಗುವಂಥದ್ದು, ಹಣಕಾಸು ಸ್ವಲ್ಪ ನಷ್ಟ ಕಷ್ಟಗಳಾಗುವಂಥದ್ದು, ನಿಮ್ಮದೇ ಒಂದು ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ನಾವು ನೋಡ್ತೇವೆ ಆನ್ಲೈನ್ ಆಫ್ಲೈನ್ ಎಲ್ಲ ವಂಚನೆಗೆ ಸಾವಿರ ದಾರಿಯಲ್ಲಿ ನಡೀತಾ ಇರ್ತವೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚರಿಕೆ ಗಮನಿಸಿ. ಆತುರದ ನಿರ್ಧಾರ ಬೇಡ. ಆತುರದ ಯಾವುದಾದ್ರು ತುಂಬ ದೊಡ್ಡ ಮೊತ್ತದ ಹಣಕಾಸನ್ನು ಕೊಡೋದಾಗಲಿ ಪಡೆಯೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಇವೆಲ್ಲದರಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಇವು ಇನ್ನು ನೀವು ಇದನ್ನು ಮೀನರಾಶಿಯವರು ಬಳಸುವ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆಗಳು 1, 3, 6 1, 3, 6 ನಂಬರ್ನ ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಇವಿಷ್ಟು ಈ June 13 ಮಂಗಳವಾರದ ನಿತ್ಯರಾಶಿ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡಿದ್ದೇನೆ. ಕೆಲವೊಬ್ಬರಿಗೆ ಉತ್ತಮ ಫಲ, ಕೆಲವರಿಗೆ ಮಧ್ಯಮ, ಕೆಲವರಿಗೆ ಮಿಶ್ರ ಫಲ. ಯಾರು ಯಾವ ರೀತಿಯ ಫಲ ಬಂದರೂ ಆತಂಕ ಪಡಬೇಕಾಗಿಲ್ಲ. ನಿಮ್ಮ ನಿಮ್ಮ ದೈನಂದಿನ ಶ್ರದ್ಧಾಭಕ್ತಿ ಹಾಗೂ ನಿಮ್ಮ ನಿಮ್ಮ ಒಂದು ಕರ್ಮದಲ್ಲಿ ಅಥವಾ ನಿಮ್ಮ ನಿಮ್ಮ ಈ ಒಂದು ಮಾಡುವಂಥ ಕಾಯಕದಲ್ಲಿ ಶ್ರದ್ಧೆ ಇಟ್ಟು ಮುಂದುವರಿಯಿರಿ. ಹಾಗೂ ಇಷ್ಟದೇವತೆ, ಕುಲದೇವತೆ, ಗ್ರಾಮ ದೇವತೆಗಳ ಜೊತೆ ನವಗ್ರಹ ದೇವತೆಗಳ ಸ್ಮರಣೆ ಮಾಡಿ ಎಲ್ಲರಿಗೂ ಆಯುರ್ವರ್ಗ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಸರ್ವೇಶಾನಾಂ ಸಂಮಂಗಲಾನಿ ಭವಂತು.